ಕಾಡಂಚಿನ ಗ್ರಾಮಗಳಲ್ಲಿ ನಿತ್ಯವೂ ಇದ್ದೇ ಇರುತ್ತೆ ಕಾಡು ಪ್ರಾಣಿಗಳ ಸುಳಿದಾಟ. ಆದರೆ ಅಲ್ಲಿ ಸುಳಿದಾಡಿದ್ದು ಹುಲಿ. ಆ ಹಸಿದ ಹುಲಿಗೆ ಬಲಿಯಾಗಿತ್ತು ಹಸು. ಹಸುವಿನ ದಾಹ ನೀಗಿಸಿಕೊಳ್ಳಲು ರೈತರ ಮೇಲೆ ಎರಗಿತ್ತು. ಕೊನೆಗೂ ಕೋಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯುನಿಂದ ಹುಲಿ ಅಡುಗು ತಾಣ ಪತ್ತೆಯಾಗಿ ಸರಿಯಾಯಿತು. ಹೇಳಿ ಕೇಳಿ ಹುಲಿಗಳ ನಾಡೆಂದು ಕರೆಯಲ್ಪಡುವ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ವ್ಯಾಪ್ತಿಯಲ್ಲಿನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲಿನ ಗೋಪಾಲಪುರ ಗ್ರಾಮದಲ್ಲಿ ನಿತ್ಯವೂ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿತ್ತು. ಕಾಡಾನೆಗಳ ಹಾವಳಿಯ ನಡುವೆಯೂ ರೈತರು ಕಾಡಂಚಿನಲ್ಲಿರುವ ತಮ್ಮ ಜಮೀನುಗಳಲ್ಲಿ ಬೆಳೆ ಬೆಳೆದುಕೊಂಡು ಜೀವನ ಕಟ್ಟಿಕೊಂಡಿದ್ರು. ಬೆಳೆದ ಬೆಳೆ ಕಾವಲು ಕಾಯಲು ಮುಂದಾದಾಗ ಬಾಳೆ ತೋಟದಲ್ಲಿ ಅಡಗಿದ್ದ ಹುಲಿ ಎರಗಿ ಮಾರಣಾಂತಿಕ ಹಲ್ಲೆ ನಡೆಸಿದೆ. ಗೋಪಾಲಪುರದ ಗವಿಯಪ್ಪರವರ ಮೇಲೆ ಶನಿವಾರ ಮಧ್ಯಾಹ್ನದ ವೇಳೆಗೆ ಹಸುವನ್ನ ಕೊಂದಿದ್ದ ಹಸಿದ ಹುಲಿ ದಾಳಿ ನಡೆಸಿದ ಪರಿಣಾಮ ತೀವ್ರ ಗಾಯಗೊಂಡು ಮೈಸೂರಿನ ಆಸ್ಪತ್ರೆ ಸೇರಿದ್ದಾರೆ. ಇದರ ನಡುವೆ ರಾಜಶೇಖರ್ ಅವರ ಮೇಲೂ ದಾಳಿ ನಡೆಸಿ ಹುಲಿ ಕಾಲಿಗೆ ಪೆಟ್ಟಾಗಿ ಬಾಳೆಗಿಡಗಳ ನಡುವೆ ಘರ್ಷಿಸುತ್ತಾ ಅಡಗಿ ಕುಳಿತುಕೊಂಡಿತ್ತು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಆರ್ಎಫ್ಒ ನವೀನ್ ಕುಮಾರ್ ಮತ್ತು ಬಂಡೀಪುರ ಎಸಿಎಫ್ ನವೀನ್ ಮತ್ತು ಸಿಬ್ಬಂದಿಗಳು ಆಗಮಿಸಿ ಶನಿವಾರ ಸಂಜೆಯ ತನಕ ಹುಲಿ ಹುಡುಕಾಟ ಸೆರೆಗೆ ಪ್ರಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ ಮಡಿಕೇರಿಯ ದುಬಾರೆಯಿಂದ ಅಭಿಮನ್ಯು ಮತ್ತು ಶ್ರೀಕಾಂತ ಸಾಕಾನಿಯನ್ನ ಕರೆಸಿಕೊಂಡು ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆಯ ತನಕ ಹುಲಿಗಾಗಿ ಹುಡುಕಾಟ ನಡೆಸಿದ ಬಳಿಕ ಅಡಗಿದ್ದ ಹುಲಿ ಕಾಣಿಸಿಕೊಂಡ ಕೂಡಲೇ ಅರವಳಿಕೆ ಚುಚ್ಚುಮದ್ದನ್ನ ಸಿಡಿಸಿದ ಫಲವಾಗಿ ಹುಲಿ ನಿತ್ರಾಣಗೊಳ್ಳುತ್ತಿದ್ದಂತೆ ಹುಲಿಯನ್ನು ಬಲೆ ಹಾಕಿ ಸೆರೆ ಹಿಡಿದು ವಾಹನದಲ್ಲಿ ಮೈಸೂರಿನ ಕೂರ್ಗಳ್ಳಿಯಲ್ಲಿರುವ ರೆಸ್ಕ್ಯೂ ಸೆಂಟರ್ಗೆ ಸಾಗಿಸಲಾಯಿತು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಅತ್ಯಧಿಕ ಹುಲಿಗಳಿದ್ದು ಆಗಾಗ್ಗೆ ಹುಲಿಗಳು ಕಾಡಂಚಿನ ಗ್ರಾಮಗಳತ್ತ ಆಗಮಿಸಿ ದಾಳಿ ನಡೆಸಿ ಅನಾಹುತ ಸಂಭವಿಸುತ್ತಿವೆ. ಮಾಡೋದು ಕರ್ನಾಟಕ ಗೌರ್ಮೆಂಟ್, ಇರ್ರೆಸ್ಪಾನ್ಸಿಬಿಲಿಟಿ ಇರೋದು ಗೌರ್ಮೆಂಟ್ ಇಂದ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು 2 ವರ್ಷದಿಂದನೇ ಹೇಳ್ತಾ ಇದೀವಿ, ಹುಲಿ ದಾಳಿಗಳು ಜಾಸ್ತಿ ಆಗ್ತಿದೆ, ಮ್ಯಾನ್ ಎಲಿಮೆಂಟ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಿದೆ. ನೀವು ಡಿಪಾರ್ಟ್ಮೆಂಟ್ಗೆ ಒಬ್ಬರು ವೈಲ್ಡ್ ಲೈಫ್ ವೆಟರಿನರಿಯನ್ ಇಟ್ಕೊಳ್ಳಿ, ನೀವು ಡೆಪ್ಯುಟೇಷನ್ ತಂದು ಮಾಡ್ತಿದ್ರೆ ಆಗೋದಿಲ್ಲ. ಈಗ ನಮ್ಗೆ ಬಂದಿರೋ ವಿಷಯ ಏನಂದರೆ, ವೈಲ್ಡ್ ಲೈಫ್ ಬೆಟ್ಟು ನಿನ್ನೆ ಸಾಯಂಕಾಲನೇ ಬಂದಿರೋದು 7 ಗಂಟೆ ಮೇಲೆ. ಅವ್ರು ಅಕಸ್ಮಾತ್ ಅದೇ ಟೈಮ್ಗೆ ಇದ್ದಿದ್ರೆ ಇಲ್ಲಿ ಟೈಗರ್ನ ಡಾಟ್ ಮಾಡ್ಬೋದಾಯಿತು, ಕ್ಯಾಪ್ಚರ್ ಮಾಡ್ಬೋದಾಯಿತು, ರಿಲೀಸು ಮಾಡ್ಬೋದಾಯಿತು. ಇವ್ರು ಯಾಕೆ ಮಾಡಿಲ್ಲ? ಸರ್ಕಾರಕ್ಕೆ ನಾವು ಈಗಲೂ ಹೇಳ್ತಾ ಇದ್ದೀವಿ, ದಯವಿಟ್ಟು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಇದು ಸಿಚುವೇಶನ್ ಭಾಳ ಬ್ಯಾಡಾಗಿ ಆಗುತ್ತೆ, ಎಲ್ಲ ಕಡೆಯೂ ಟೈಗರ್ಗಳು ಹಚ್ಚೆ ಇದೆ. ನೀವು ಕೊಡಗು ತಗೊಳ್ಳಿ, ನೀವು ಬಂದೀಪುರ ಏರಿಯಾಗೆ ತೊಗೊಂಡ್ರೂ ಜಾಸ್ತಿ ಟೈಗರ್ಗಳು ಆಚೆ ಬರ್ತಿದೆ ಆಲ್ರೆಡಿ. ಸೊ ಈಗ ನಾವು ಆ್ಯಕ್ಷನ್ ತೊಗೊಂಡು ಇಲ್ದೋರೆ ಮುಂದಕ್ಕೆ ಭಾಳ ಕಷ್ಟ ಆಗುತ್ತೆ. ವೈಲ್ಡ್ ಲೈಫ್ ವೆಟರಿನರಿ ಒಂದು ಡಿಪಾರ್ಟ್ಮೆಂಟ್ ಜೊತೆ ಇರಬೇಕು, ಡೆಪ್ಯುಟೇಷನ್ ತಂದು ತಂದು ಇವು ಮಾಡೋದು. ನಿನ್ನೆ ವೈಲ್ಡ್ ಲೈಫ್ ವೆಟ್ ಇದ್ದಿದ್ರೆ ಈ ತೊಂದರೆ ಇಷ್ಟು ಆಗ್ತಾ ಇರಲಿಲ್ಲ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯಲ್ಲಿ ಅತ್ಯಧಿಕ ಹುಲಿಗಳಿದ್ದು ಹಾಗಾಗಿ ಹುಲಿಗಳು ಕಾಡಂಚಿನ ಗ್ರಾಮಗಳತ್ತ ಆಗಮಿಸಿ ದಾಳಿ ನಡೆಸಿ ಅನಾಹುತ ಸಂಭವಿಸುತ್ತಿದೆ. ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಕಾಯಂಆಗಿ ಹುಲಿ ಸೆರೆ ಕಾರ್ಯಪಡೆ ಮತ್ತು ಅರವಳಿಕೆ ತಜ್ಞರನ್ನು ನೇಮಿಸಿಕೊಂಡಲ್ಲಿ ಕಾಡು ಪ್ರಾಣಿಗಳ ದಾಳಿ ನಡೆದಾಗ ಬೇಗನೆ ಕಾರ್ಯಾಚರಣೆ ನಡೆಸಿ ಸೆರೆ ಮಾಡಬಹುದೆಂದು ರಾಜ್ಯ ಪರಿಸರ ತಜ್ಞ ಜೋಸೆಫ್ ಹೂವಾರ ಅಭಿಪ್ರಾಯಪಟ್ಟಿದ್ದಾರೆ. ನಿತ್ಯವೂ ಕಾಡಂಚಿನ ಗ್ರಾಮಗಳಲ್ಲಿ ಆನೆ, ಹುಲಿ, ಚಿರತೆಗಳ ಹಾವಳಿ ಅಧಿಕವಾಗಿದೆ. ಅರಣ್ಯ ಇಲಾಖೆಯವರು ಎಚ್ಚೆತ್ತುಕೊಂಡು ಕಾಡಂಚಿನ ಗ್ರಾಮಗಳತ್ತ ಕಾಡು ಪ್ರಾಣಿಗಳು ಬರದಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾದರೆ ವ್ಯವಸಾಯವನ್ನು ನಂಬಿಕೊಂಡಿರುವ ರೈತರು ಜೀವನೋಪಾಯಕ್ಕಾಗಿ ಏನು ಮಾಡಬೇಕು ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಎನ್ನುತ್ತಾರೆ ಕಾಡಂಚಿನ ಗ್ರಾಮಸ್ಥರು. ನಮಸ್ತೆ, ನಾವು ಉಂಡೀಪುರ ಗ್ರಾಮದವರು. ನಾ ನಿನ್ನೆ ಗೋಪಾಲ್ಪುರ ಗ್ರಾಮದಲ್ಲಿ ಹುಲಿ ದಾಳಿಗೆ ಇಬ್ಬರು ರೈತರ ಮೇಲೆ ಅಟ್ಯಾಕ್ ಆಗಿದೆ, 2 ಹಸುಗಳನ್ನು ತಿಂತು. ಇದು ನಮ್ಮ ಕಾಡಂಚಿನ ಗ್ರಾಮಗಳಲ್ಲಿ ದಿನನಿತ್ಯ ನಿರಂತರವಾಗಿ ನಡೀತಾ ಇರೋಂಥದ್ದು. ಕಳೆದ ವರ್ಷ ನಮ್ಮ ಉಂಡೀಪುರ ಗ್ರಾಮದಲ್ಲಿ ಇಬ್ಬರು ರೈತರನ್ನ ಹುಲಿ ಕೊಂತು,
ಆದರೆ ನಾವು ಅದರಿಂದ 15 ದಿನ ಹಿಂದೆ ಅಂತ ನಾವು ಅರಣ್ಯ ಇಲಾಖೆವರೆಗೆ ವಿಚಾರ ಮುಡಿಸಿದ್ವಿ ಹುಲಿ ಬರುತ್ತೆ ಅಂತ. ಅವರು ನೆಗ್ಲಿಜೆನ್ಸಿ ಮಾಡಿ 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 ಎರಡು ರೈತರನ್ನ ಪ್ರಾಣ ತಿಂತು ನಿನ್ನೆ ಇಬ್ಬರನ್ನ ಇದು ಮಾಡಿದ್ರು. ಆದರೆ ನಿನ್ನೆ ಯಶಸ್ವಿ ಕಾರ್ಯಾಚರಣೆ ಮೇಲೆ ಹುಲಿನ ಹಿಡಿದಿದ್ದಾರೆ. ಆದರೆ ನಮ್ಮ ದಿನ ನಿರಂತರವಾಗಿ ಇದೇ ಥರ ಕಿರುಕುಳ ನೀಡಿದ್ದಾರೆ. ರೈತರು ಅಲ್ಲಿ ವ್ಯವಸಾಯ ಮಾಡೋದು ಹೆಂಗೆ ಆ ಭಾಗದಲ್ಲಿ ಅನ್ನೋದು ನಮಗೆ ಚಿಂತೆ ಆಗಿಬಿಟ್ಟಿದೆ ಈಗ ಇದುವರೆಗೇ. ಆಯಿತಾ, ಹಿಂದೆ ಒಂದು 15 ದಿನ ಒಂದು ಸ್ಟ್ರೈಕ್ ಮಾಡಿದ್ವಿ, ಅರಣ್ಯ ಇಲಾಖೆ ಆನೆಗಳನ್ನ ತಪ್ಪಿಸೋದ್ರಲ್ಲಿ ವಿಫಲವಾಗ್ತಿದೆ ವಿಫಲವಾಗ್ತಿದೆ ಅಂತ. ನಾವು ಸ್ಟ್ರೈಕ್ ಮಾಡಿದ 4ನೇ ದಿನದಲ್ಲಿ ಒಂದು ಆನೆ ಬಂದು ಒಬ್ಬ ರೈತನ ಸಾಯಿಸ್ತು. ಅಂದರೆ ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ರೈತನ ಬಗ್ಗೆ ಅಂತ ನಿಜಕ್ಕೂ ಇದು ಹೇಳಿದ್ರೆ ನಮಗೆ ನಮಗೇನೆ ಸಹ ಬೇಜಾರಾಗ್ತಾ ಇದೆ. ಅರಣ್ಯ ಇಲಾಖೆ ಅವ್ರು ಏನು ಮಾಡ್ತಿದ್ದಾರೆ ಏನು ಅನ್ನೋದ್ರ ಮೇಲೆ ಇದೆ. ಆಯಿತಾ, ಈಗಲಾದ್ರೂ ಇಷ್ಟು ಜನ ರೈತರ ಮೇಲೆ ದಾಳಿ ಆಗ್ತಾಯಿದೆ, ಪ್ರಾಣ ಫಸಲು ಹಾಳಾಗ್ತಾಯಿದೆ. ಇನ್ನಾರು ನಮ್ಮ ಅರಣ್ಯ ಇಲಾಖೆಯವರು ನಿಗಾಯಿಸಿ ಅವರು ಏನು ಸರ್ಕಾರದಿಂದ ಸಂಬಳ ತಗೋತಾರೆ ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡಿದ್ರೆ ನಮ್ಮ ರೈತರು ಪ್ರಾಣ ಮತ್ತು ನಮ್ಮ ಫಸಲು ಎರಡು ಉಳಿತವೆ. ಆಯಿತಾ, ಅವ್ರವ್ರ ಕೆಲಸಕ್ಕೆ ಗೌರವ ಕೊಟ್ಟಂಗಾಗುತ್ತೆ ಅಂತ ನಿಮ್ಮಲ್ಲಿ ಕೇಳೋಕ್ಕೆ ಇಷ್ಟಪಡ್ತೇನೆ. ಭಾನುವಾರ ಗೋಪಾಲಪುರ ಬಳಿ ಹುಲಿ ಸೆರೆಯಾಗಿರುವ ಸುದ್ದಿ ತಿಳಿಯುತ್ತಿದ್ದಂತೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿ ಡಾಕ್ಟರ್ ರಮೇಶ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ರವರು ಆಗಮಿಸಿ ವೀಕ್ಷಿಸಿದರು. ಒಟ್ಟಿನಲ್ಲಿ ಕಾಡಂಚಿನ ಗ್ರಾಮದ ರೈತರು ನಿತ್ಯವೂ ಕಾಡು ಪ್ರಾಣಿಗಳ ಉಪಟಳದಿಂದ ಬೇಸತ್ತು ಹೋಗಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾದರೂ ಕಾಡಂಚಿನ ಗ್ರಾಮಗಳ ಪರಿಮಿತಿಯಲ್ಲಿ ಕಾಡು ಪ್ರಾಣಿಗಳು ಬರದಂತೆ ಆಧುನಿಕತೆಯ ತಂತ್ರಜ್ಞಾನ ಬಳಕೆ ಮಾಡಬೇಕಾಗಿದೆ.